ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ನಾಲ್ಕು ಮಾತು. ಎಷ್ಟೋ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ, ಕನ್ನಡ ಭಾಷೆ ಬಹಳ ಪ್ರಾಚೀನವಾದ ಭಾಷೆ. ಯುರೋಪಿನ ಭಾಷೆಗಳಲ್ಲೆಲ್ಲ ಗ್ರೀಕ್ ಮತ್ತು ಲ್ಯಾಟಿನ್ ಎಲ್ಲನ್ನ ಬಿಟ್ಟರೆ ಉಳಿದ ಎಲ್ಲ ಭಾಷೆಗಳು ಅಂದರೆ ಇಂಗ್ಲಿಷ್, ಫ್ರೆಂಚ್, ಇಟಾಲಿಯನ್, ಸ್ಪ್ಯಾನಿಷ್ ಇವೆಲ್ಲವೂ ಕೂಡ ಕನ್ನಡಕ್ಕಿಂತ ನಂತರ ಬಂದಂಥದ್ದು. ಕನ್ನಡ ಅದೆಲ್ಲಕ್ಕಿಂತ ಪ್ರಾಚೀನ. ಹಾಗೆಯೇ ಭಾರತದಲ್ಲಿ ಸಂಸ್ಕೃತ ಬಿಟ್ಟರೆ ತಮಿಳು ಮತ್ತು ಕನ್ನಡವೇ ಅತ್ಯಂತ ಪ್ರಾಚೀನ ದೇಶೀಯ ಭಾಷೆಗಳು. ಅಂದರೆ ಬಂಗಾಳಿ, ಗುಜರಾತಿ, ತೆಲುಗು, ಹೀಗೆ ಮರಾಠಿ ಈ ಎಲ್ಲ ದೇಶೀಯ ಭಾಷೆಗಳನ್ನೆಲ್ಲ ತಮಿಳು ಮತ್ತು ಕನ್ನಡ ಇವೆ ಅತ್ಯಂತ ಪ್ರಾಚೀನ. ಈ ಒಂದು 25 ವರ್ಷದ ಹಿಂದೆ ನಡೆದ ಒಂದು ಸಂಶೋಧನೆಯಿಂದ ಒಂದು ವಿಷಯ ಹೊರಗೆ ಬಂದಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಬ್ರಹ್ಮಗಿರಿಯ ಪ್ರಾಕೃತ ಶಾಸನದಲ್ಲಿ, ಬ್ರಹ್ಮಗಿರಿ ಅನ್ನೋ ರೀತಿಯಲ್ಲಿ ಪ್ರಾಕೃತ ಶಾಸನದಲ್ಲಿ ಇಸಿಲ ಅನ್ನುವ ಕನ್ನಡ ಪದ ಹೊಂದಿದೆ. ಅದು ಒಂದು ಮೂಲ ಪದ ಅಂತ ತಿಳ್ಕೊಂಡೇ ಎಲ್ಲ ಯೋಚಿಸುತ್ತಿದ್ರು. ಅದರಿಂದ ಅದು ಪ್ರಾಕೃತ ಅಲ್ಲ, ಆ ಪದ ಪ್ರಾಕೃತದಲ್ಲಂತಹ ಪದ ಇಲ್ಲ. ಅದು ಏನಿರ್ಬೋದು, ತೆಲುಗು ಇರ್ಬೋದಾ, ತಮಿಳು ಇರ್ಬೋದಾ, ಹೀಗೆಲ್ಲ ನಾನಾ ರೀತಿ ವಿದ್ವಾಂಸರು ಯೋಚಿಸಿದ್ರು. ಯಾರಿಗೂ ಅದರರ್ಥ ಹೊಳಿದಿಲ್ಲ. ಇಸಿಲ ಅನ್ನೋದನ್ನ ಮೂಲ ಪದವಾಗಿ ತಗೊಂಡು ಯೋಚಿಸ್ತಾ ಇದ್ರು ಅವರು. ಆದರೆ ಅದು ಒಂದು ಸಮಾಸ ಪದ, ಇಸು ಇಲ್ ಅನ್ನೋ ಸೇರಿ ಇಸಿಲ್ ಅಂತಾಗಿ ಅದರಿಂದ ಬಂದಂತಹದ್ದು ಇಸಿಲ ಅನ್ನೋ ರೂಪ. ಇಸು ಅಂದ್ರೆ ಬಾಣ ಬಿಡು ಅಂತ, ಇಲ್ ಅಂದ್ರೆ ಮನೆ. ಈಗಲೂ ಈ ದ್ರವಿಡಿಯನ್ ಭಾಷೆಗಳಲ್ಲಿ ಇಲ್ ಅನ್ನೋ ಪದ ಉಳ್ಕೊಂಡಿದೆ. ಈಗ ತೆಲುಗಿನಲ್ಲಿ ಮಾ ಇಲ್ಲು ಅಂತ ನಮ್ಮ ಮನೆ ಅಂತಂದಿ. ಕನ್ನಡದಲ್ಲಿ ಆ ಮೂಲ ಪದ ಇಲ್ ಅನ್ನೋ ಉಳ್ಕೊಂಡಿರೋ ಹೊಸಲು, ಹಿತ್ತಲು, ಬಾಗಿಲು ಅನ್ನೋರೆಲ್ಲ ಆ ಇಲ್ಲಿದೆ. ಈಗ ಬಾಗಿಲು ಅಂತಂದ್ರೆ ವಾಯಿ ಇಲ್ ಅಂದ್ರೆ ಬಾಯಿ, ಮನೆ, ಮನೆಯ ಬಾಯಿ ಬಾಗಿಲು ಅಂದ್ರೆ. ಹಿತ್ತಲು ಅನ್ನೋದು ಪಿಂತಿಲ್, ಪಿಂತು ಇಲ್ ಹಿಂದಿನ ಮನೆ ಅಂದ್ರೆ ಹಿತ್ತಲು, ಪಿಂತಿಲ್ ಪಿಂತಿಲ್ ಹಿತ್ತಲು ಆಗಿದೆ. ಹೀಗೆ ಇಲ್ಲನ್ನೋ ಪದ ಸಮಾಸ ಪದಗಳಲ್ಲಿ ಸೇರ್ಕೊಂಡು ಉಳ್ಕೊಂಡಿದೆ. ಈಗಿರುವ ಇಸು ಇಲ್ ಅಂದ್ರೆ ಬಾಣ ಬಿಡುವ ಮನೆ ಅಂದ್ರೆ ಕೋಟೆಯೊಳಗಿನ ಸೈನಿಕರು ಕೋಟೆಯ ಗೋಡೆಗಳಿಗೆ ತೂತು ಮಾಡಿರ್ತಿದ್ರು, ಅದರೊಳಗೆ ತಮ್ಮ ಬಾಣವನ್ನು ತೂಸಿ ಹೊರಗಿದ್ದ ಸೈನಿಕರ ಮೇಲೆ ಅದನ್ನು ಬಿಡ್ತಾ ಇತ್ತು, ಶತ್ರುಗಳ ಮೇಲೆ. ಹೀಗಾಗಿ ಇಸು ಇಲ್ ಬಾಣ ಬಿಡುವ ಮನೆ ಅಂತ ಕೋಟೆಗೆ ಹೆಸರಾಯಿತು. ಇಸಿಲ ಅಂದ್ರೆ ಕೋಟೆ ಇರುವ ಊರು ಅಂದ್ರೆ ಮುಖ್ಯವಾದ ಪಟ್ಟಣ, ಹೆಡ್ ಕ್ವಾರ್ಟರ್ಸ್. ಆ ಪ್ರಕೃತಿ ಶಾಸನದಲ್ಲಿ ಇಸಿಲಸಿ ಮಹಾಮಾತಾ ಸೆ ಅಯಸಿ ಅನ್ನುವ ಮಾತು ಬರುತ್ತೆ. ಇಸಿಲಸಿ ಅಂದ್ರೆ ಇಸಿಲದಿಂದ ಅಂದ್ರೆ ಮುಖ್ಯ ಪಟ್ಟಣದಿಂದ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಇಂದ. ಅಶೋಕನ ಪ್ರತಿನಿಧಿ, ಕರ್ನಾಟಕದ ಪ್ರತಿನಿಧಿ ಮಹಾಮಾತ್ರು ಆ ಕೋಟೆ ಇರುವ ಊರನ್ನು ಹೆಡ್ ಕ್ವಾರ್ಟರ್ಸ್ ಇಂದ ಕಳಿಸಿಕೊಟ್ಟಿರತಕ್ಕಂಥ ಶಾಸನದ ಟೆಕ್ಸ್ಟ್ ಇದು ಅಂತ ಹೇಳೋದಕ್ಕೆ ಆ ಮಾತು ಬರುತ್ತೆ. ಹೀಗೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಕನ್ನಡ ಪದ ಒಂದಿತ್ತು ಅಂದ್ರೆ ಬರೀ ಒಂದು ಕನ್ನಡ ಪದ ಇರೋ ಸಾಧ್ಯವಿಲ್ಲ. ಕನ್ನಡ ಭಾಷೆ ಸ್ಥೂಲವಾಗಿ ಆದರೂ ಅದರ ಪ್ರಾಥಮಿಕ ನೆಲೆಯಲ್ಲಿ ಆದರೂ ಇರಬಹುದು. ಅಷ್ಟು ಪ್ರಾಚೀನವಾದ ಭಾಷೆಯನ್ನ ನಾವು ಇಲ್ಲಿ ಕನ್ನಡರು ಬಹಳ ಅಲಕ್ಷ್ಯದಿಂದ ಕಾಣ್ತಾ ಇದ್ದೀವಿ. ಕನ್ನಡ ಕಲಿಯೋ ಮಕ್ಕಳೇ ಇಲ್ಲ, ಚಿಕ್ಕ ಚಿಕ್ಕ ಹುಡುಗರು ಕೂಡ ಈಗ ಎಲ್ಲ ಇಂಗ್ಲಿಷ್ನಲ್ಲೇ ಮಾತನಾಡೋರು. ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ವ್ಯಾಪಕವಾಗಿರೋದ್ರಿಂದಾಗಿ ಹೀಗಾಗಿದೆ. ಇಂಗ್ಲಿಷ್ ನಮಗೆ ಬೇಕೇ ಬೇಕು, ಅದು ಬಹಳ ಮುಖ್ಯವಾದ ಭಾಷೆ. ಇಡೀ ಜಗತ್ತಿನ ಎಲ್ಲ ಸಾಹಿತ್ಯವನ್ನು ಕೂಡ ನಾವು ನೋಡಬೇಕು ಅಂತಂದ್ರೆ ಅದು ಇಂಗ್ಲಿಷ್ನಲ್ಲಿ ಸಿಗುತ್ತದೆ. ಇಂಗ್ಲಿಷ್ ಕಲಿಯಲೇಬೇಕು ನಿಜ, ಆದರೆ ಕನ್ನಡವನ್ನು ಉಪೇಕ್ಷಿಸಬಾರ್ದು. ನಮ್ಮ ತಾಯಿ ಭಾಷೆ ಇದು. ನಾವು ಕರ್ನಾಟಕದವರು ಅಲ್ಲದೆ ಕನ್ನಡಿಗರಲ್ಲಿ ಬೇರೆ ಯಾರು ಕೂಡ ಕನ್ನಡವನ್ನ ರಕ್ಷಿಸಲಾರರು. ಅದನ್ನು ನಾವು ಪ್ರೀತಿಯಿಂದ ಉಳಿಸಿಕೊಂಡು ಬೆಳೆಸ್ಕೊಂಡು ಬರಬೇಕು. ಮನೆಯಲ್ಲಾದರೂ ನಾವು ನಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಹೇಳಬೇಕು. ಕನ್ನಡ ಪುಸ್ತಕಗಳು ತಂದುಕೊಟ್ಟು ಚಿಕ್ಕಂದಿನಲ್ಲೇ ಅವುಗಳನ್ನ ಓದೋದನ್ನ ಅಭ್ಯಾಸ ಮಾಡಿಸ್ಬೇಕು. ಪುಸ್ತಕ ಎಷ್ಟು ಮುಖ್ಯ ಅಂದ್ರೆ ಅದು ನಮ್ಮ ಭಾಷೆಯಲ್ಲಿರುವ ಪುಸ್ತಕ ಅದನ್ನು ಮಕ್ಕಳಿಗೆ ಓದೋದನ್ನ ನಾವು ಕಲಿಸಿದ್ರೆ ಬಹಳ ಒಳ್ಳೆಯದು. ಅದರಿಂದ ಮುಂದಕ್ಕೂ ಅವರಿಗೆ ಅದರಲ್ಲಿ ಅಭಿರುಚಿ ಬೆಳೆಯುತ್ತೆ. ಮತ್ತು ಬರೀ ತಮ್ಮ ಜೀವನವನ್ನು ಅನ್ನದೆ ಸಾಹಿತ್ಯದಲ್ಲಿ ವ್ಯಕ್ತವಾಗತಕ್ಕಂಥ ಬದುಕಿನ ವಿವಿಧ ಮುಖಗಳನ್ನು ನೋಡುವ ಅವಕಾಶ ಅವರಿಗೆ ಒದಗುತ್ತೆ. ಕನ್ನಡ ಭಾಷೆ ಬರೀ ಭಾಷೆಯಲ್ಲಿ ಮಾತ್ರ ಪ್ರಾಚೀನವಲ್ಲ, ಕನ್ನಡ ಸಾಹಿತ್ಯದಲ್ಲೂ ಅಷ್ಟೇ. ಕನ್ನಡದಲ್ಲಿ ಎಂತೆಂಥ ದೊಡ್ಡ ದೊಡ್ಡವರ ಹಿಂದಿನಿಂದ ಆಗೋಗಿದ್ದಾರೆ ಅಂದರೆ ಹಿಂದಿನ ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಬಸವಣ್ಣ, ಅಕ್ಕಮಹಾದೇವಿ ಎಲ್ಲ ಇವರೆಲ್ಲ ಇರಲಿ. ಈ ಶತಮಾನದಲ್ಲಿ, ಕಳೆದ ಶತಮಾನದಲ್ಲಿ ಬಹಳ ದೊಡ್ಡ ದೊಡ್ಡವರು ಆಗೋಗಿದ್ದಾರೆ. BMC ಅವರು, ಕಾರಂತರು, ಮಾಸ್ತಿಯವರು, DVG ಅವರು, ಆನಕರವರು, ಹೀಗೆ ಹೆಸರೇಳ್ತವರು ದೊಡ್ಡ ಪಟ್ಟಿಯೇ ಆಗುತ್ತೆ. ಇಂಥ ರಘುವತಿ ನರಸಿಂಹಾಚಾರ್, ಕುವೆಂಪು, ಬೇಂದ್ರೆ, KS ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ, ಇಂಥ ಅನೇಕ ಕವಿಗಳು, ಕಾದಂಬರಿಕಾರರು, ಕಥೆಗಾರರು,
ಪ್ರಬಂಧಕಾರರು ಇಲ್ಲ ಆಗೋಗಿದ್ದಾರೆ. ನಮ್ಮ ಭಾಷೆಗೆ ಇದುವರೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಬಹುಶಃ ದೇಶೀಯ ಭಾಷೆಗಳಲ್ಲೆಲ್ಲ ಅತ್ಯಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರೋದು ಕನ್ನಡವೇ. ಒಂದು ಸಲ ಒಂದು ಭಾಷೆಗೆ ಜ್ಞಾನಪೀಠ ಕೊಟ್ಟಮೇಲೆ 4 ವರ್ಷ ಆ ಭಾಷೆಯನ್ನು ಜ್ಞಾನಪೀಠಕ್ಕೆ ಕನ್ಸಿಡರ್ ಮಾಡಲ್ಲ. ಇಲ್ಲೋದು ಇನ್ನೂ ಅನೇಕರಿಗೆ ಬರಬೇಕು. ಭೈರಪ್ಪನವರಂತಹ ಮಹಾನ್ ಕಾದಂಬರಿಕಾರರಿಗೆ ಇನ್ನೂ ಜ್ಞಾನಪೀಠ ಬಂದಿಲ್ಲ. ಅಂದ್ರೆ ಎಷ್ಟು ಜನ ಇದ್ದಾರೆ ಇದಕ್ಕೆ ಕನ್ನಡದವರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಮ್ಮ ಭಾಷೆ ಸಾಹಿತ್ಯ ಇಷ್ಟು ಪ್ರೌಢವಾಗಿರುವಾಗ ಇದು ನಮ್ಮ ಆಸ್ತಿ, ನಾವು ಇದರ ಉತ್ತರಾಧಿಕಾರಿಗಳು ಅನ್ನೋ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಆ ಭಾವನೆ ಬರವಾಗಿ ಮಾಡಬೇಕು. ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಬರೆದ್ರೆ ಎಷ್ಟು ಚೆನ್ನಾಗಿ ಕನ್ನಡ ಬರೀತೀಯ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ ಅಂತ ಹೇಳಬೇಕು. ಅವರು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ನಾವು ಅದನ್ನು ಬಹಳ ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಕನ್ನಡದಲ್ಲಿ ಮಾತನಾಡುವಂತ ಒಂದು ಉತ್ತೇಜನವನ್ನು ಅವರಿಗೆ ನಾವು ಕೊಡಬೇಕು ಅಂತ ನನ್ನ ಅಭಿಪ್ರಾಯ.